ರಾಹುಲ್ ಗಾಂಧಿ ಏನು ಏನು ಗೊತ್ತಿಲ್ಲ, 35-40 ವರ್ಷ ಏಜ್ ಅವ್ರಿಗೆ, ಅವ್ರಿಗೆ ಏನು ಏನು ಗೊತ್ತಿಲ್ಲ. ಕರ್ನಾಟಕ ಎಷ್ಟು ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನ ಇಡೀ ದೇಶಕ್ಕೆ ಮನೆ ಒಂದು ಸಂಸಾರ ಮಾಡಬೇಕಂದ್ರೆ ಎಷ್ಟು ಸಮ ಪಡ್ತಾರೆ. ಅದೇ ಮೋದಿ ಒಂದು ಇಡೀ ಇಂಡಿಯಾ ರೋಡ್ ಮಾಡಿದ್ರೆ ಒಂದಿಷ್ಟು ಸಮ ಪಡಬೇಕು. ಕಲಬುರಗಿ ಅಷ್ಟೇ ಕನ್ನಡ ಗೊತ್ತು, ಅದ್ರ ಮೋದಿ ತರ ಮಾಡಕ್ಕೆ ಇನ್ನು 10-15 ವರ್ಷ ಮೋದಿ ಬಂದ್ರೆ ಒಳ್ಳೆ. ಕಾಂಗ್ರೆಸ್ ಅಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಬೆಂಗಳೂರು ಒಂದ್ಸಲ ಮುಖ ನೋಡಿಲ್ಲ. ನಮ್ಗೆ ಸಿದ್ದರಾಮಯ್ಯ ಮಾಡಿದ್ದು ಅನುಕೂಲ ಅನ್ಕೊಂತೂ ಇಲ್ಲ. ಇವಾಗ ಸಿದ್ದರಾಮಯ್ಯ 10 ಕೆಜಿ ಹಾಕಿ ಅಂತ ಇವಾಗ ಕೂಡ 3 ಕೆಜಿ. ಇವಾಗ ಯಾರು ಕೇಳೋದ, 6 ಜನಕ್ಕೆ 15 ಕೆಜಿ ಹಾಕಿ ಬರ್ತದೆ. 15 ಕೆಜಿ 6 ಜನ ಸಾಕು ತಿಂಗಳಿಗೆ. ನಮ್ದು ಎಲ್ಲ ವರ್ಷ ಡೇಟ್ ಮೇಲೆ 300 ರೂಪಾಯಿ ಬಂದಿತ್ತು, 20,000 ಇದೆ. ಅದು 100% ಮುಟ್ತಾ ಇಲ್ಲ. ರಾಹುಲ್ ಗಾಂಧಿ ನೋಡಬೇಕಂದ್ರೆ ಅವರು ಒಳ್ಳೆತನ ಇಲ್ಲ, ಅವ್ರ ಎಜುಕೇಟೆಡ್ ಆಗಿರ್ಬೋದು. ಪ್ರಧಾನಮಂತ್ರಿಗೆ ಹೋಲಿಸಿದ್ರೆ ಅವರು 0% ಬಂದು ಪೆಟ್ರೋಲ್ ಅವ್ರ ಮನೆಯಿಂದ ಬೆಳೀತಾ ಇಲ್ಲ. ಅವ್ರ ಮನೆಯಿಂದ ಬೆಳೆದಿದ್ರೆ ಕಡಿಮೆ ಮಾಡಬೇಕು. ಇದು ಇನ್ನೊಂದು ದೇಶ ಇನ್ನೊಂದು ದೇಶಕ್ಕೆ ಬರೋದು ಪೆಟ್ರೋಲ್ ಟ್ಯಾಕ್ಸ್ ಅಲ್ಲಿ ಜಾಸ್ತಿ ಆದ್ರೆ ಇಲ್ಲಿ ಟ್ಯಾಕ್ಸ್ ಹಾಕಿ ಹಾಕಿದೆ. ಸರ್ ನಮಸ್ತೆ. ನಮಸ್ಕಾರ. 2024 ಇನ್ನೇನು ಚುನಾವಣೆ ಬರ್ತಾ ಇದೆ, ಲೋಕಸಭಾ ಚುನಾವಣೆ, ಅದರಲ್ಲಿ ಯಾರು ಪ್ರಧಾನಿ ಆದ್ರೆ ಉತ್ತಮ ಅಂತ ಅನ್ಸುತ್ತೆ ಸರ್? ಮೋದಿ ಮ್ಯಾಮ್. ಮೋದಿ ಯಾಕೆ ಸರ್? ಮೋದಿ ಯಾಕೆಂದ್ರೆ ನೀವೇ ನೋಡಿ, 70 ವರ್ಷದಿಂದ ಏನು ಕೆಲಸ ಆಗಿಲ್ಲ. 70 ವರ್ಷ ಎಷ್ಟು ಕೆಲಸ ಆಗಿದೆ ಎಜುಕೇಶನ್ಗೆ ನೋಡಿ, ನೀವೇ ನೋಡಿ, ಎಲ್ಲ ನೀವೇ ನೋಡಿ, ನಿಮಗೂ ಅರ್ಥ ಆಯ್ತದೆ. ಅವಾಗ ನಮ್ಗೆ ಹೋಗೋದೇ ಮೋದಿ. ನೆಕ್ಸ್ಟ್ ರಾಹುಲ್ ಗಾಂಧಿ ಏನು, ಅವ್ರಿಗೆ ಏನು ಗೊತ್ತಿಲ್ಲ. ಇನ್ನು ಮುಗುತ್ತಾ ಇನ್ನ 35-40 ವರ್ಷ ಏಜ್ ಅವ್ರಿಗೆ, ಅವ್ರಿಗೆ ಏನು ಗೊತ್ತಿಲ್ಲ. ಕರ್ನಾಟಕ ಎಷ್ಟು ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಇನ್ನು ಇಡೀ ದೇಶ ಬಾಳ್ತಾರೆ, 1.2 ಅಷ್ಟು ಹೇಳಿ ಫಸ್ಟು. ಇಡೀ ದೇಶ ಹೆಂಗೆ ಕಳ್ತಾರೆ, ಕರ್ನಾಟಕ ಎಷ್ಟು ಗ್ರಾಮ ಪಂಚಾಯತಿ ಇದು ಪಂಚಾಯತಿ ಅವ್ರಿಗೆ ಗೊತ್ತಿಲ್ಲ. ಇಡೀ ದೇಶ ಆಡಬೇಕು ಅಂತಂದರೆ ಇವಾಗ ನಾವು ಒಂದು ಮನೆ ಒಂದು ಸಂಸಾರ ಮಾಡಬೇಕಂದ್ರೆ ನಾವು ಎಷ್ಟು ಶ್ರಮ ಪಡ್ತೀವಿ. ಅದೇ ಮೋದಿ ಒಂದು ಇಡೀ ಇಂಡಿಯಾ ನೋಡಬೇಕು ಅಂದರೆ ಅವ್ನು ಎಷ್ಟು ಶ್ರಮ ಪಡಬೇಕು, ಅದು ಮೇನು. ಒಂದು ಸಂಸಾರ ಮಾಡಬೇಕಂದ್ರೆ ಒಬ್ಬ ದುಡ್ಡು 4 ಸಾವಿರ ದುಡಬೇಕು. ಇಡೀ ಅವ್ರು ಇಂಡಿಯಾ ಮೂವ್ಮೆಂಟ್ ಮಾಡಬೇಕಂದ್ರೆ ಇಡೀ ಇಂಡಿಯಾ ಅದೆಲ್ಲ ಎಷ್ಟು ಇರ್ತದೆ ಅವ್ರಿಗೆ, 4 ಹೇಳಿದ್ವಿ. ಮೋದಿ ನಂಬರ್ 1. ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು, ಅವ್ರು ಯಾಕೆ ಬರಬಾರ್ದು? ಅವ್ರು ಕನ್ನಡಿಗರು, ಆಕ್ಚುಲಿ ಕನ್ನಡಿಗರು. ಅವ್ರು ಏನು ನಮ್ಗೆ ಇಲ್ಲಿ ಇದು ಮಾಡಿದ್ರು, ಅವ್ರಿಗೆ ಏನು ಕಲಬುರಗಿ ಅಷ್ಟೇ ಕನ್ನಡ ಗೊತ್ತು. ಆದ್ರೆ ಮೋದಿ ತರ ಮಾಡಕ್ಕಲ್ಲ ಮೇಡಮ್ ಅವ್ರಿಗೆ. ಇನ್ನು 10-15 ವರ್ಷ ಮೋದಿ ಬಂದ್ರೆ ಒಳ್ಳೇದು. ಯಾಕೆ ಸರ್ ಮೋದಿ ಅಂತ ಹೇಳ್ತಿದ್ದೀರಾ? 2 ವರ್ಷದಲ್ಲಿ ಅವರ ಕಾರ್ಯವೈಖರಿ ಬಗ್ಗೆ, ಅಂದ್ರೆ 2 ಸಲ ಅವರು ಎಲೆಕ್ಷನ್ ಗೆದ್ದಿದ್ದಾರೆ, ಅವರ ಕಾರ್ಯವೈಖರಿ ಬಗ್ಗೆ ಯಾವ್ದು ನಿಮ್ಗೆ ತುಂಬಾ ಇಷ್ಟ ಆಗಿದೆ? ನಂಬರ್ 1, ನೆಕ್ಸ್ಟ್ ಕಾಂಗ್ರೆಸ್ ಅಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಿ ಆದಾಗ ಬೆಂಗಳೂರು ಒಂದ್ಸರಿ ಮುಖ ನೋಡಿಲ್ಲ. ಪಾಯಿಂಟ್ ನಂಬರ್ 1. ಅದೇ ಮೋದಿ ಎಷ್ಟು ಸರಿ ನಮ್ಮ ಕರ್ನಾಟಕ ಬೆಂಗಳೂರು ಬಂದ್ರೆ ಅಂತ ನೀವು ಯೋಚನೆ ಮಾಡಿ. ಪಾಯಿಂಟ್ ನಂಬರ್ 1. ಅದೇ ಈ ಚಿಕ್ಕ ಮಕ್ಕಳು ಕೇಳಬೇಕಾರೆ, ಈಗ ಪ್ರಧಾನಮಂತ್ರಿ ಯಾರು ಅಂದ್ರೆ ಮೋದಿ ಅಂತಾರೆ. ಅದೇ ಅವರು 2-10 ವರ್ಷ ಮಾಡಿದ್ರು ಮನೋಜ್ ಸಿಂಗ್, ಯಾರು ಪ್ರಧಾನಮಂತ್ರಿ ಅಂದ್ರೆ ಗೊತ್ತಿಲ್ಲ ಅಂತಾರೆ. ಇವತ್ತು ನೀವು ಯಾವುದೇ ಒಂದು ಎಜುಕೇಶನ್ ಹೋಗಿ, ಯಾವುದೇ ಸ್ಕೂಲ್ ಹೋಗಿ, ಈಗಿನ ಪ್ರಧಾನಮಂತ್ರಿ ಅಂದ್ರೆ ಮೋದಿ. ಆ ಹೆಸರು ಬರಬೇಕಂದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಂದಿರೋದು ಮೋದಿ ಹೆಸರು ಅಂತ ಅರ್ಥ ಮಾಡ್ಕೊಳ್ಳಿ. ಆ ಕೆಲಸ ಮಾಡೋದಕ್ಕೆ ಮೋದಿ ಅಂತ ಇಲ್ಲ, ಕೆಲಸ ಮಾಡೋದು ಮೋದಿ ಅಂತ ಹೆಸರು ಬರ್ತಿರಲಿಲ್ಲ. ಆ ಕೆಲಸ ಮಾಡಿದ್ದೆ ಮೋದಿ ಅಂತ ಹೆಸರು ಬಂದಿರೋದು ನಂಬರ್ 1. ಸರ್, ಕೆಲವೊಂದು ಸಾರಿ ಮೋದಿ ಅವರು ಮೌನವನ್ನ ತಾಳ್ತಾರೆ, ಪ್ರತಿಕ್ರಿಯೆಯನ್ನ ನೀಡೋದಿಲ್ಲ ಕೆಲವೊಂದು ವಿಚಾರದಲ್ಲಿ ಅಂತ ಹೇಳಿ ಅವ್ರ ಬಗ್ಗೆ ಟೀಕೆ ನಡೀತಾ ಇದೆ, ಇದ್ರ ಬಗ್ಗೆ ನೀವ್ ಏನ್ ಮಾತಾಡ್ತೀರಾ? ಮೌನವಾಗಿರ್ಬೇಕು ಅಂತಂದ್ರೆ ಅವ್ರಿಗೂ ದೇಶ ಸುತ್ತಾರಲ್ಲ. ಇವಾಗ ಎಕ್ಸಾಂಪಲ್ ಪಾಕಿಸ್ತಾನ ಆಗ್ಬೋದು, ಜಮ್ಮು ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆದಾಗ ಅವ್ರು ಮೌನಿ ಇರಲೇಬೇಕು. ಮೌನದಿಂದ ಇದ್ಬಿಟ್ಟು ನೆಕ್ಸ್ಟ್ ಅವರು ಐಡಿಯಾ ಮಾಡ್ತಾರೆ. ಮೌನ ಇದ್ಬಿಟ್ಟು ಯಾವತ್ತು ಮುಂಚೆ ಮೌನವಾಗಿ ಇದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅವ್ರು ಐಡಿಯಾ ತಗಬೇಕು. ಅದು ಪ್ಲಾನ್ ಮೋದಿಲಿದೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ, ಇವಾಗ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಕೆಲವೊಂದು ರಾಜಕೀಯ ನಾಯಕರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅದು ಲೋಕಸಭೆ ಚುನಾವಣೆಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನ್ ಮಾತು? ಮೇಡಮ್ ಅರೆ, ಒಂದು ಮನೆ ಅಂದ್ಮೇಲೆ ಅತ್ತೆ ಸೊಸೆ ಇದ್ದೇ ಇರ್ತಾರೆ. ಅತ್ತೆ ಜಗಳ ಮಾಡ್ತಾರೆ, ಸೊಸೆ ಮಾಡ್ತಾಳೆ, ಇದು ಅತ್ತೆ ಸೊಸೆ ಅಂತ ಅಷ್ಟೇ. ಕುತಂತ್ರ ಮಾಡ್ತಾ ಇರೋದು ಇದು, ಕಾಂಗ್ರೆಸ್ ಅವರಲ್ಲಿ ಮಿತವರಲ್ಲಿ ಕುತಂತ್ರ ಮಾಡ್ತಾ ಇರೋದು. ಅಥವಾ ಒಂದು ಒಂದು ಮನೆ ಅಂದ್ಮೇಲೆ ಅತ್ತೆ ಸೊಸೆ ಜಗಳ ಇದ್ದೇ ಇರ್ತದೆ, ಇದು ಒಂದು ರಾಜಕೀಯ ಅಂದ್ಮೇಲೆ ಒಂದು ಕುತಂತ್ರ ಇದ್ದೇ ಇರ್ತದೆ. ಓಕೆ ಸರ್, ಇವಾಗ ಸ್ಟೇಟ್ ಬಗ್ಗೆ ಮಾತನಾಡೋದಾದ್ರೆ, ಸ್ಟೇಟ್ ರಾಜಕೀಯದ ಬಗ್ಗೆ ಮಾತನಾಡೋದಾದ್ರೆ, ಸಿದ್ದರಾಮಯ್ಯ ಕೊಟ್ಟಿರುವಂತಹ ಎಲ್ಲಾ ಸೌಲಭ್ಯಗಳ ಬಗ್ಗೆ ಏನು ಮಾತಾಡೋಕೆ ಇಷ್ಟಪಡ್ತೀರಾ? ಒಂದು ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಆಟೋ ಡ್ರೈವರ್ ಇವಾಗ ಸಿದ್ದರಾಮಯ್ಯ ಫ್ರೀ ಮಾಡಿದ್ಕೆ, ನಮ್ಮ ಆಟೋ ಡ್ರೈವರು, ಕ್ಯಾಬ್ ಚಾಲಕರು, ಯಾವುದೇ ಆಗಲಿ ಫ್ರೀ ಮಾಡಿದ್ಕೆ ನಾವು ಇಲ್ಲಿ ಊಟ ತಿಂತೀವಿ, ನಮ್ಗೆ ಊಟ ಸಿಗಲ್ಲ. ನಾವು ಆಟೋ ಓಡಿಸೋ ಆಟೋ ಡ್ರೈವರು, ಆಟೋ ಡ್ರೈವರ್ ಆದ್ರೂ ನಮ್ಗೆ ಸಿದ್ದರಾಮಯ್ಯ ಇಲ್ಲಿ ಮಾಡಿದ್ದು ಅನನುಕೂಲ. ಅನುಕೂಲ ಅಂತೂ ಇಲ್ಲ, ಅದು ಸತ್ಯ, 100% ಸತ್ಯ. ನೀವೇ ನಿಮ್ಗೆ ಗೊತ್ತು ಎಷ್ಟು ಟ್ರಾವೆಲ್ಸ್ ನಿಂತ್ಕೊಂಡ್ರು, ಎಷ್ಟು ಕಾರ್ ಡ್ರೈವರ್ ನಿಂತ್ಕೊಂಡ್ರು, ಎಷ್ಟು ಆಟೋದ್ರು ನಿಂತ್ಕೊಂಡ್ರು, ಎಲ್ಲ ನಿಮ್ಗೆ ಗೊತ್ತು. ಅವರೆಲ್ಲ ಒಂಟೋದ್ರು ರೆಡಿ ಕೊಟ್ಟೋದ್ರು, ಪಾಸ್ ಎತ್ಕೋ ಬಸ್ಸಲ್ಲೋ ಬಸ್. ನಮ್ಗೆ ಅವರಿಂದ ಅನಾನುಕೂಲ ಎಷ್ಟು ಆಗಿದೆ, 100ಕ್ಕೆ 100 ಅನಾನುಕೂಲ ಆಗಿರೋದು ಸಿದ್ದರಾಮಯ್ಯಿಂದ. ಹೌದು, ಸಿದ್ದರಾಮಯ್ಯ ಅವರು ಒಂದು ಬದಿಗೆ ಮಾತಾಡ್ತಾರೆ, ಏನು ಅಂತಂದ್ರೆ ಬರ ಪರಿಹಾರದ ಬಗ್ಗೆ ಅವರು ಮಾತನಾಡ್ತಾರೆ. ಏನು ಅಂತಂದ್ರೆ ಕೇಂದ್ರದಿಂದ ನಮ್ಗೆ ಸರಿಯಾದ ಬರ ಪರಿಹಾರ ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಬರ ಪರಿಹಾರವನ್ನ ಮಾಡೋಕೆ ಆಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ ನೀವು? ಮೇಡಮೇ, ಪರಿಹಾರ ಕೇಂದ್ರದಿಂದ ಬರುತ್ತೆ, BJP ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಬಂದಿದೆ. ಅದೇ ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ಕೂಡ ಅವ್ರಿಗೆ ಕೊಟ್ಟೆ ಕೊಟ್ಟವ್ರೆ. ಅವ್ರು ಇವಾಗ ನೀನು ಹೋಗ್ಬಿಟ್ಟು ಒಂದು 1 ಲಕ್ಷ ಕೋಟಿ ಕೊಡೋದು ಕೊಟ್ಬಿಡ್ತಾರಾ? ಎಕ್ಸಾಂಪಲು, ಕರ್ನಾಟಕದ ರಾಜ್ಯ ಎಷ್ಟು ರಾಜ್ಯ ಇದೆ, ಅವ್ರಿಗೆಲ್ಲ ಕೊಡ್ಬೇಕಂದ್ರೆ ನೀನು ಹೋಗ್ಬಿಟ್ಟು ಕರ್ನಾಟಕ ಹೋಗ್ಬಿಟ್ಟು 10 ಲಕ್ಷ ಕೊಡೋದು ಕೊಟ್ಬಿಡ್ತಾರಾ? ಅವರು ಕರ್ನಾಟಕ ಎಷ್ಟು ಕೊಡಬೇಕು, ತಮಿಳ್ನಾಡಿಗೆ ಎಷ್ಟು ಕೊಡಬೇಕು, ಆಂಧ್ರ ಪ್ರದೇಶ ಕೊಡಬೇಕು, ಅಷ್ಟೇ ಕೊಡೋದು. ಅವರು ಎಷ್ಟು ಬೇಕು ಅಷ್ಟೇ ಕೊಡೋಕೆ ಅಂದ್ರೆ ಕೊಟ್ಟೆ ಕೊಡ್ತಾರೆ, ಅದಂತೂ ಸತ್ಯ. ಇವಾಗ ಸಿದ್ದರಾಮಯ್ಯ 10 ಕೆಜಿ ಹಾಕಿ ಅಂತಂದ, ಇವಾಗ ಕೊಡೋದು 3 ಕೆಜಿ ಹಾಕಿ, ಇವಾಗ ಯಾರು ಕೇಳೋಣ?
ಇವಾಗ ಕೊಡ್ತಾ 3 ಕೆಜಿ ಅಕ್ಕಿ, ಏನ್ ಮಾಡೋದು ಇವಾಗ ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಬರೀ 3 ಕೆಜಿ, 6 ಜನಕ್ಕೆ 15 ಕೆಜಿ ಅಕ್ಕಿ ಬರ್ತದೆ, 15 ಕೆಜಿ 6 ಜನಕ್ಕೆ ಸಾಕು ತಿಂಗಳಿಗೆ ಸಾಕು. ನೀವು ಹೇಳಿ ಒಬ್ಬ ಮನುಷ್ಯಂಗೆ ಒಂದ್ ದಿನಕ್ಕೆ, ಒಬ್ಬ ಮನುಷ್ಯಂಗೆ ಒಂದ್ ದಿನಕ್ಕೆ ಎಷ್ಟು ಬೇಕು ಅಕ್ಕಿ? ಮಿನಿಮಮ್ ಒಂದು 100 ಗ್ರಾಮ್ ಅಂದ್ರೆ ದಿನಕ್ಕೆ ಒಂದು 1/2 ಕೆಜಿ ಬೇಕು ಒಬ್ಬಂಗೆ. ತಿಂಗಳಿಗೆ ಎಷ್ಟಾಯ್ತು? 15 ಕೆಜಿ ಆಯ್ತು ಒಬ್ಬ ಮನುಷ್ಯಂಗೆ. ನೀನು 3 ಕೆಜಿ ಕೊಟ್ರೆ ಇನ್ನು 12 ಕೆಜಿ ಇರ್ತಾ ಇರೋದು, 60 ರೂಪಾಯಿ ಅಕ್ಕಿ 1 ಕೆಜಿ. ಅವಾಗ ಏನ್ ಮಾಡೋದು? 60 ರೂಪಾಯಿ ಕೆಜಿ ಅಕ್ಕಿ ಅಲ್ಲಿ ಎಕ್ಸಾಂಪಲ್ ಹೇಳ್ತಾ ಇರೋದು. ನೀವು ಎಂತ ಮಾಡಿ, ನಾವು ಒಳ್ಳೆ ರೈತರು ಬಡವರು, ಇವತ್ತೆಲ್ಲ ಇವತ್ತೆಲ್ಲೂ ಮಿನಿಮಮ್ 80 ರೂಪಾಯಿ ಅಕ್ಕಿ, 3 ಕೆಜಿ ಅಕ್ಕಿ, ಇನ್ನ 7 ಕೆಜಿ ಅಂಕೆ ಮಾಡೋದು. ಕೇಂದ್ರದ ಕೂಡ 5 ಕೆಜಿ ಕೊಡ್ತಾವ್ರೆ, ಅದೊಂದು ಸತ್ಯ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅಥವಾ ಕರೆಂಟ್ ಬಗ್ಗೆ ಆಗಿರ್ಬೋದು, ಸಿದ್ದರಾಮಯ್ಯ ಅವರು ಕೊಡ್ತಿರುವಂತದ್ದು ಎಲ್ಲರಿಗೂ ಹೋಗಿ ಮುಟ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ನಿಮ್ಮ ಬೈಂದ ಬತ್ತು ಇದು 100% ಮುಡ್ತಾ ಇಲ್ಲ, ಮುಟ್ತಾ ಇಲ್ಲ. ನಮ್ದು ಇಲ್ಲಿ ಒಂದ್ಸಲ ಲೈಟ್ ಬಿಲ್ ಮುಂದೂರು ಬಂದಿತ್ತು, 20,000 ಹಿಂದೂರೈತೆ. ಬೇಕು ಫೋಟೋ ತೋರಿಸಿ ಕಳಿಸಿರಿ, 1,300 ಬಂದಿದೆ ಲೈಟ್ ಬಿಲ್. ಮನೆ ಬಿಲ್ ಅಷ್ಟು ಹೆಚ್ಚಿಗೆ ಬಂದಿದೆ, ಅದು 100% ಮುಡ್ತಾ ಇಲ್ಲ. 100 ಕ್ಕೆ 25 ಇಂದ 30% ಮಾತ್ರ ಮುಡ್ತಾ ಇರೋದು. ಇನ್ನು 75% ನಮ್ಮ ಲಕ್ಷ್ಮೀ ಕಮರ ಯಾರಾಗಲಿ, 75% ದುಡ್ಡು ತಲುಪ್ತಾ ಇಲ್ಲ. ಓಕೆ ಸರ್, ಇವಾಗ ಯೂತ್ಸ್ ಬರಬೇಕು, ಯೂತ್ಸ್ ಮುಂದೆ ಬರಬೇಕು, ರಾಜಕಾರಣಕ್ಕೆ ಯೂತ್ಸ್ ಅಗತ್ಯ ಇದೆ ಅಂತ ಹೇಳ್ತಾರೆ. ಯೂತ್ಸ್ ಅಂದ್ರೆ ಈಗಿನ ಯುವಕರು, ಯುವಕರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಆ ಯುವಕರ ಪಟ್ಟಿಯಲ್ಲಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಮುಂಚೂಣಿಯಲ್ಲಿ ಇದ್ದಾರೆ. ಈಗ ಆಲ್ರೆಡಿ ಮಾತಾಡೋದಾದ್ರೆ ರಾಹುಲ್ ಗಾಂಧಿ ಅವರ ಹೆಸರು ಕೇಳಿ ಬರ್ತಾ ಇದೆ. ನೀವ್ ಯಾಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಾ? ಇವಾಗ ನೀವು ಹೇಳಿದ್ರೆ ಎಜುಕೇಷನ್ ಇವ್ರು ಇರ್ಬೇಕು ಬರಬೇಕು ಅಂತ ಹೇಳ್ತಿರಲ್ಲ, ಅದರಲ್ಲೂ ಒಳ್ಳೆಯವ್ರು ಅವರೇ, ಅದರಲ್ಲೂ ಒಳ್ಳೆಯವ್ರು ಇಲ್ಲ ಅಂತಲ್ಲ, ಅದರಲ್ಲೂ ಒಳ್ಳೆಯವರೇ. ಈ ರಾಹುಲ್ ಗಾಂಧಿ ಅಂತ ನೋಡ್ಬೇಕಂದ್ರೆ ಅವರು ಒಳ್ಳೆತನ ಇಲ್ಲ, ಅವ್ರು ಎಜುಕೇಟೆಡ್ ಆಗಿರ್ಬೋದು, ಎಜುಕೇಟೆಡ್ ಆಗಿರ್ಬೋದು, ಓದಿರ್ಬೋದಲ್ಲೇ. ಆ ತಕ್ಕ ಇದಕ್ಕೆ ಮೋದಿಗೆ ಪ್ರಧಾನಮಂತ್ರಿಗೆ ಹೋಲಿಸ್ರೆ ಅವರು 0.1 -1 ಅಂತ ಹೇಳ್ತಿರ್ಬೇಕು, -1 ಯಾವ್ದಕ್ಕೂ ಅದು ಅರ್ಹಕ್ಕೆ ಲಾಯಕ್ಕಿಲ್ಲ, ಅನಾಯಕ್ಕೆ ಇಲ್ಲ. ಇವಾಗ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತ ನೀವೇ ಹೇಳ್ತಾ ಇದ್ದೀರಾ. ಮೋದಿ ಅವರು ಪ್ರಧಾನಮಂತ್ರಿ ಆದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ ಏನು, ಅವ್ರು ಏನ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಮೋದಿ ಪ್ರಧಾನಮಂತ್ರಿ ಆಗಿ ಆಯ್ತಾರೆ ಆಯ್ತಾರೆ. ಇವತ್ತು ನಮ್ದು ದೇಶ 11ನೇ ಸ್ಥಾನ 20 ಸ್ಥಾನ ಇತ್ತು, ಇವತ್ತು 3ನೇ ಸ್ಥಾನಕ್ಕೆ ಬಂದ್ರೆ ಅದೇ ಸಾಕು. ನಮ್ದು ಕೇಳೋ ಕ್ವಶನ್, ಇಡೀ ಎಜುಕೇಶನ್ ಹುಡುಗರಲ್ಲಿ ಕಾಲೇಜ್ ಎಲ್ಲೇ ಹೋಗಿ ನಂಬರ್ ಇವಾಗ 3 ಬಂದದ. ಇವಾಗ ಇವತ್ತು ನಮ್ಮ ಇಂಡಿಯಾನ ಇಡೀ ದೇಶ ನೋಡ್ತದೆ. ಏಯ್, ಶೇರ್ ಮಾರ್ಕೆಟ್ ಆಗಲಿ ಯಾವುದೇ ಆಗಲಿ, ಹೋಗಿ ಇಂಡಿಯಾಕ್ಕೆ ಹಾಕ್ಬೇಕು, ಹೋಗಿ ಇಂಡಿಯಾಕ್ಕೆ ಹಾಕ್ಬೇಕು ಅಂತ ಶೇರ್ ಮಾರ್ಕೆಟ್ ನಮ್ಮ ನೋಡ್ತದೆ. ಜಪಾನ್ ಆಗಲಿ, ಅಮೆರಿಕ ಆಗಲಿ, ರಷ್ಯಾ ಆಗಲಿ, ಜಮ್ಮು ಯಾವುದಾಗಲಿ ನಮ್ಮ ಇಂಡಿಯಾಕ್ಕೆ ಶೇರ್ ಮಾರ್ಕೆಟ್ ಹಾಕ್ಬೇಕು ಅಂತ. ಯಾಕೆಂದ್ರೆ ಭಾರತ ನಂಬರ್ 3 ಬಂದದೆ, ಇನ್ನು ನೆಕ್ಸ್ಟ್ 5 ವರ್ಷ ಹೋದ್ರೆ ನಂಬರ್ 1 ಬರ್ತದೆ. ಅದಷ್ಟು ಸತ್ಯ, ಕಟ್ಟಿಟ್ಟ ಬತ್ತಿಬೇಕು ನೋಡಿಬೇಕಾರೆ. ಹಾ, ಮೋದಿ ಅವರು ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ಹಲವಾರು ಜನ ಮಾತನಾಡ್ಕೊಂತ ಇದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಡಿಸೇಲ್ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಬೆಲೆ ಏರಿಕೆ ಬಗ್ಗೆ ನೀವೇನ್ ಮಾತಾಡ್ತೀರಾ? ನಿಮ್ಗೆ ಅನ್ಸುತ್ತಾ ಬೆಲೆ ಏರಿಕೆ ಆಗಿದೆ ಅಂತ? ಮಾತಾಡ್ತೀನಿ ಮೇಡಮ್ ಅವರೇ. ಬೆಲೆ ಏರಿಕೆ ಅಂತಂದ್ರೆ ಅವ್ರೇನು ಅವ್ರವ್ರ ಗುಜರಾತಿನ ಬೆಳೀತಾ ಇಲ್ಲ ಪೆಟ್ರೋಲ್, ಅರ್ಥ ಮಾಡ್ಕೊಳ್ಳಿ. ಬೆಟರ್ ಅವ್ರ ಮನೆಯಿಂದ ಬೆಳೀತಾ ಇಲ್ಲ, ಅವ್ರ ಮನೆಯಿಂದ ಬೆಳೆದಿದ್ರೆ ಕಡಿಮೆ ಮಾಡೋದಿತ್ತು. ಇದು ಇನ್ನೊಂದು ದೇಶ ಇನ್ನೊಂದು ದೇಶಕ್ಕೆ ಬರೋದು ಪೆಟ್ರೋಲು, ಅಲ್ಲಿ ಸುಂಕ ಆಗಲಿ ಇದು ಟ್ಯಾಕ್ಸ್ ಅಲ್ಲಿ ಹೆಚ್ಚಿ ಆದರೆ ಇಲ್ಲಿ ಟ್ಯಾಕ್ಸ್ ಹಾಕಿ ಆಯ್ತದೆ. ಅದೇ ಕಾಂಗ್ರೆಸ್ ಬಂದರೂ ಅಷ್ಟೇ, BJP ಬಂದರೂ ಇಲ್ಲ ಅಷ್ಟೇ. ಇವ್ರೇನು ಮಾಡಲ್ಲ, ಇವ್ರೇನು ಹೆಚ್ಚಿಗೆ ಮಾಡಲ್ಲ. ಅಲ್ಲಿ 10 ರೂಪಾಯಿ ಹೆಚ್ಚಿಗೆ ಮಾಡಿ ಇವ್ನು 20 ಮಾಡಿರ್ತಾರೆ ಇಲ್ಲಿ. ಅಂದರೆ ಸುಂಕ, ಕಮಿಷನು, ಲಂಚ ಇವೆಲ್ಲ ಸೇರಿಸಿ, ಲಾರಿ ಬಾಡಿಗೆ ಇವೆಲ್ಲ ಸೇರಿಸಿ ಹೆಚ್ಚಿಗೆ ಮಾಡಲೇಬೇಕು. ಕಡಿಮೆ ಆದ ಕಡಿಮೆ ಮಾಡ್ತಾರೆ, ಹೆಚ್ಚಿಗೆ ಹೆಚ್ಚು ಮಾಡ್ತಾರೆ. ಅದೊಂದು ಸತ್ಯ. ಅದು ಅವರೇನು ರಾಗಿ ಬೆಳೆಯೋದಲ್ಲ, ಇಲ್ಲ ಭತ್ತ ಬೆಳೆಯಲ್ಲ, ಅವರೇನು ಬೆಳೆಯಲ್ಲ, ಏನು ಹೆಚ್ಚಿಗೆ ಅದು ಹೆಚ್ಚಿಗೆ ಮಾಡೇ ಮಾಡ್ತಾರೆ. 2024ಕ್ಕೆ ಬರುವಂತಹ ಚುನಾವಣೆ ಇದೆ ಅಲ್ಲ, ಅದರಲ್ಲಿ ಈಗ ಯೂತ್ಸ್ ಅಂದ್ರೆ 18 ವರ್ಷ ತುಂಬದವರು ವೋಟ್ ಹಾಕ್ಬೇಕು ಅಂತ ಕಾತುರದಲ್ಲಿ ಕಾಯ್ತಾ ಇರ್ತಾರೆ. ಅವ್ರಿಗೊಂದು ಸಜೆಷನ್ ಕೊಡಬೇಕಾದ್ರೆ ನೀವು ಯಾವ ತರ ಸಜೆಷನ್ ಕೊಡ್ತೀರಾ? ಇವಾಗ 18 ವರ್ಷ ತುಂಬಿದ ಮೇಲೆ ಇವಾಗ 18 ತುಂಬಿ 19 ಬಿಡ್ತದೆ. 18 ತುಂಬಿ ಆಧಾರ್ ಕಾರ್ಡ್ ID ಟಂಕ ಅಲ್ಲಿ 18 ತುಂಬಿ ID ಟಂಕ ಇದ್ರೆ ಅವ್ರು ವೋಟ್ ಆರಾಮಾಗಿ ಹಾಕ್ಬೋದು. 18 ತುಂಬಿರ್ಬೇಕು. ಏನ್ ಹೇಳ್ತೀರಾ ಯಾರಿಗೆ? ಇನ್ನ ಖುಷಿ ಮಕ್ಕಳಿಗೆ ಮೋದಿಗೆ ಹಾಕಿ ಅಂತ ಹೇಳ್ತೀವಿ. 90% ಸ್ಟೂಡೆಂಟ್ ಆಗಲಿ ಕಾಲೇಜ್ ಆಗಲಿ ಎಲ್ಲೇ ಹೋದ್ರು ನಾನು 90% ಮೋದಿಗೆ ಹೇಳೋದು. 90% ಮೋದಿ ಅಂದರೆ 10% ರಾಹುಲ್ ಗಾಂಧಿ. ಬೇಕು ಇವತ್ತೆಲ್ಲ ದಿವಸ ನೋಡ್ಕೊಂಬನ್ನಿ, 90% ಮೋದಿ, ಇನ್ನು 10% ಮಾತ್ರ ರಾಹುಲ್ ಗಾಂಧಿ ಹೇಳೋದು.